ಮೊದಲಿಗೆ ಮುಖ್ಯ ಅಂಶಗಳು. ಭೂಮಿ ಕಳೆದುಕೊಂಡ ರೈತರಿಗೆ ಚಿಕ್ಕೋಡಿ ಅಧಿಕಾರಿಗಳು ಪರಿಹಾರ ನೀಡದ ಹಿನ್ನೆಲೆ ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಹಾಗೂ ಲೋಕೋಪಯೋಗಿ ಕಚೇರಿ ಜಪ್ತಿ ಮಾಡುವಂತೆ ಚಿಕ್ಕೋಡಿ ನ್ಯಾಯಾಲಯ ಆದೇಶ ಮೇರೆಗೆ ವಾಹನ ಹಾಗೂ ಪೀಠೋಪಕರಣವನ್ನು ನ್ಯಾಯಾಲಯ ಬಿಲಿಪ್ ವಶಪಡಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಕಳೆದ 15 ವರ್ಷದ ಹಿಂದೆ ರಸ್ತೆ ನಿರ್ಮಾಣಕ್ಕೆ ಚಿಕ್ಕೋಡಿ ತಾಲೂಕಿನ ಮಾಂಗುರ ಗ್ರಾಮದ ನಿವಾಸಿ ಬುದ್ಧಿರಾಜ್ ಶಾಂತಿನಾಥ್ ಪಾಟೀಲ್ ಎಂಬುವರ ಜಮೀನು ಪಡೆದಿದ್ದ ಸರ್ಕಾರ ಇದುವರೆಗೂ ಅಧಿಕಾರಿಗಳು ಪರಿಹಾರ ನೀಡದ ಹಿನ್ನೆಲೆ ಕಳೆದ ವರ್ಷದಲ್ಲಿ ಅಂತಿಮವಾಗಿ ನ್ಯಾಯಾಲಯ ಭೂಮಿ ಕಳೆದುಕೊಂಡ ರೈತರಿಗೆ 11,70,757 ಪರಿಹಾರ ನೀಡುವಂತೆ ಚಿಕ್ಕೋಡಿ ನ್ಯಾಯಾಲಯ ಆದೇಶ ನೀಡಲಾಗಿತ್ತು. ಕೋರ್ಟ್ ಆದೇಶ ಮಾಡಿದರೂ ಕೂಡ ಅಧಿಕಾರಿಗಳು ರೈತರಿಗೆ ಪರಿಹಾರ ನೀಡದ ಹಿನ್ನೆಲೆ ಅಂತಿಮವಾಗಿ ವಾಹನ ಹಾಗೂ ಪೀಠೋಪಕರಣವನ್ನ ವಶಪಡಿಸಿಕೊಳ್ಳುವಂತೆ ಕೋರ್ಟ್ ಆದೇಶ ಮೇರೆಗೆ ಇವತ್ತು ಕೋರ್ಟ್ ಬಿಲಿಪ್ ಚಿಕ್ಕೋಡಿ ಎಸಿ ಹಾಗೂ ಪಿಡಬ್ಲ್ಯೂಡಿ ಎರಡು ವಾಹನಗಳು ವಶಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. सर गाड़ी तर्स रे एशिया फर्स्ट सेकेंडरी रिक्शा से मन लोकल नंबर नंबर वन ओपन कर